ಫೆಬ್ರವರಿ 11ರಿಂದ ನಾಡವರ ಪ್ರೀಮಿಯರ್ ಲೀಗ್ ನಡೆಯಲಿದೆ ಎಂದು ಸುದ್ದಿಗೋಷ್ಠಿ ನಡೆಯಿತು. ಹೊನ್ನಲು ಬೆಳಕಿನ ನಾಡವರ ಪ್ರೀಮಿಯರ್ ಲೀಗ್ ಹಾರ್ಡ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಫೆಬ್ರವರಿ 11ರಿಂದ 13ರವರೆಗೆ ಕುಮಟಾ ತಾಲೂಕಿನ ಮಣಕಿ ಮೈದಾನದಲ್ಲಿ ನಡೆಸಲಾಗುವುದು ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರದೀಪ್ ನಾಯಕ್ ದೇವರಬಾವಿ ಅವರು ತಿಳಿಸಿದ್ರು. ಅವರು ಕುಮಟಾದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇದು ಅದ್ದೂರಿ ಕ್ರಿಕೆಟ್ ಪಂದ್ಯಾವಳಿ ಆಗಲಿದ್ದು ಆಧುನಿಕತೆಯನ್ನ ಅಳವಡಿಸಿಕೊಳ್ಳಲಾಗಿದೆ. ಕ್ರಿಕೆಟ್ ಪಂದ್ಯಾವಳಿಯನ್ನ ಹೊನಲು ಬೆಳಕಿನಲ್ಲಿ ಆಡಿಸುವುದೇ ಜಿಲ್ಲೆಗೆ ಒಂದು ಹೊಸ ಪ್ರಯೋಗ. ಅದಲ್ಲದೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಆಟಗಾರರು ಮಣಕಿ ಮೈದಾನದಲ್ಲಿ ಆಡಲಿದ್ದಾರೆ. ಫೆಬ್ರವರಿ 11ರಂದು ಕೇವಲ ನಾಡವರ ಸಮಾಜಕ್ಕೆ ಮಾತ್ರ ಸೀಮಿತವಾಗಿ ಪಂದ್ಯಾವಳಿ ನಡೆಯಲಿದೆ. ನಾಡವರ ಸಮಾಜದವರಿಗೆ ಪ್ರಥಮ ಬಹುಮಾನ 66,666 ರೂಪಾಯಿ ಹಾಗೂ ಟ್ರೋಫಿ, ದ್ವಿತೀಯ ಬಹುಮಾನ 44,444 ಹಾಗೂ ಟ್ರೋಫಿ ಇದೆ. ಫೆಬ್ರವರಿ 12 ಮತ್ತು 13ರಂದು ಎಲ್ಲಾ ಸಮಾಜದವರಿಗಾಗಿ ಮುಕ್ತ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ. ಕಳೆದ 2 ವರ್ಷಗಳಿಂದ ಅತ್ಯುತ್ತಮವಾಗಿ ನಾಡವರ ಪ್ರೀಮಿಯರ್ ಲೀಗ್ ಅನ್ನ ಜಿಲ್ಲೆಯಲ್ಲಿ ಮಾದರಿಯಾಗಿ ನಡೆಸಲಾಗ್ತಾ ಇದು 3ನೇ ವರ್ಷದ ಪಂದ್ಯಾವಳಿಯಾಗಿದೆ. ಮುಕ್ತ ಹೊನಲು ಬೆಳಕಿನ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ತಂಡಕ್ಕೆ 4,04,040 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ, ರನ್ನರ್ ಅಪ್ ತಂಡಕ್ಕೆ 2,52,525 ಹಾಗೂ ಆಕರ್ಷಕ ಟ್ರೋಫಿಯನ್ನು ನೀಡಲಾಗುವುದು. ಕಳೆದ 1 ದಶಕದಿಂದ ಶೆಟಗೇರಿ, ಹಿಲ್ಲೂರು, ಕಣಕಗಲ್, ಅಗ್ರಗೋಣ, ಕಡ್ ಭಾಗಗಳಲ್ಲಿ ಮತ್ತು ಬೆಂಗಳೂರಿನಲ್ಲಿ ನಾಡವರ ಪ್ರೀಮಿಯರ್ ಲೀಗ್ ಅನ್ನ ಆಯೋಜಿಸಲಾಗ್ತಾ ಇತ್ತು. ಕಳೆದ 2 ವರ್ಷದಿಂದ ನಾಡವರ ಸಮಾಜದ ಯುವಕರು ಕುಮಟಾದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಿಯನ್ನ ಆಯೋಜನೆ ಮಾಡುವ ಬಗ್ಗೆ ತೀರ್ಮಾನ ಕೈಗೊಂಡು ಯಶಸ್ವಿಯಾಗಿ ನಿರ್ವಹಿಸಿ ಮಾದರಿಯಾಗಿದ್ದಾರೆ ಎಂದು ಹೇಳಿದ್ರು. ಟೂರ್ನಮೆಂಟ್ ಉದ್ಘಾಟನೆ ಆದಂತಹ ನಾಡವ ಸಮಾಜಕ್ಕೆ ಸೀಮಿತವಾದಂತಹ ಒಂದು ಪಂದ್ಯಾವಳಿಯಾಗಿರುತ್ತದೆ. ಈ ಪಂದ್ಯಾವಳಿಗೆ ಮೊದಲ ಪ್ರೈಸ್ ಅನ್ನ 66,666 ರೂಪಾಯಿ ಹಾಗೂ ಟ್ರಾಫಿ ಇದೆ. ಮೊದಲ ಪ್ರೈಸ್ 66,666 ಹಾಗೂ ಟ್ರಾಫಿ ಹಾಗೂ ದ್ವಿತೀಯ ಪ್ರೈಸ್ 44,444 ಹಾಗೂ ಟ್ರಾಫಿ ಇದೆ. ಮತ್ತು ವೈಯಕ್ತಿಕ ಬಹುಮಾನಗಳು ಕೂಡ ಇದ್ದಾವೆ. ಕೇವಲ ನಾಡವ ಸಮಾಜಕ್ಕೆ ಮಾತ್ರ ಸೀಮಿತವಾಗಿ ನಾಡವ ಸಮಾಜದ ಪ್ರತಿಭಾವಂತ ಆಟಗಾರರಿಗೆ ಇವತ್ತು ಹೊನಲ ಬೆಳಕಿನಲ್ಲಿ ಆಡುವಂತಹ ಸುವರ್ಣ ಅವಕಾಶ ನಾಡೋ ಪ್ರೀಮಿಯರ್ ಲೀಗ್ನ ಎಲ್ಲ ಸದಸ್ಯರು ಒದಗಿಸಿಕೊಟ್ಟಿದ್ದಾರೆ. ಅದನ್ನು ಸದ್ಬಳಕೆ ಮಾಡಿಕೊಳ್ಬೇಕು ನಾಡೋ ಸಮಾಜದ ಯುವ ಕ್ರೀಡಾ ಪ್ರತಿಭೆ. ಅದೇ ದಿನ ನಾಡೋ ಸಮಾಜ ಹಾಗೂ ಬಂದಂತಹ ಎಲ್ಲ ಸಾರ್ವಜನಿಕರಿಗೆ ನಾಡವರ ಅತ್ಯಂತ ಜನಪ್ರಿಯ ಆಹಾರವಾದ ಕೋಳಿ ಸಾರು ಹಾಗೂ ರೊಟ್ಟಿ ಊಟ ಅಂದರೆ ನಮ್ಮ ಸಾಂಪ್ರದಾಯಿಕ ಆಹಾರವನ್ನು ಆ ದಿನ ಪ್ರತಿಯೊಬ್ಬರಂತೆ ಯುವಕರು ಕೂಡ ನೀಡಲಾಗ್ತದೆ. ಹಾಗೆಯೇ ಮಾರನೇ ದಿನ ನಾಡವ ಸಮಾಜದ ಜೊತೆ ಇತರ ಎಲ್ಲ ಸಮಾಜದ ಕ್ರೀಡಾ ಪ್ರತಿಭೆಗಳಿಗೂ ಕೂಡ ಈ ಮಣಕಿ ಮೈದಾನ ಒಂದು ಅವರ ಕ್ರೀಡಾ ಭವಿಷ್ಯಕ್ಕೆ ಅವಕಾಶ ಕೊಡಲಿ ಅನ್ನೋ ಉದ್ದೇಶಕ್ಕಾಗಿ ಓಪನ್ ಟೂರ್ನಮೆಂಟ್ ಅನ್ನು ಕೂಡ ಆಯೋಜಿಸಲಾಗಿದೆ. ಅದು ಫೆಬ್ರವರಿ 11 ಮತ್ತು ಫೆಬ್ರವರಿ 19ಕ್ಕೆ ಒಂದು ಬೆಳಕಿನಲ್ಲಿ ಆ ಒಂದು ಪಂದ್ಯಾಟದಲ್ಲಿ ಗೆದ್ದಂಥವರಿಗೆ ಚಾಂಪಿಯನ್ ತಂಡಕ್ಕೆ 4,04,040 ರೂಪಾಯಿ ಹಾಗೂ ಟ್ರಾಫಿ, ರನ್ನರ್ ತಂಡಕ್ಕೆ 2,52,525 ಹಾಗೂ ಟ್ರಾಫಿಯನ್ನು ನೀಡಲಾಗ್ತದೆ. ಮತ್ತು ವೈಯಕ್ತಿಕ ಬಹುಮಾನ ಕೂಡ ಇರ್ತದೆ. ಅವರಿಗೆ ಬಂದಂತಹ ಎಲ್ಲರಿಗೂ ಊಟ ವಸತಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಉಂಟಾದ ನಾಡು ಪ್ರೀಮಿಯರ್ ಲೀಗ್ನ ಸದಸ್ಯರು ಮಾಡ್ತಾ ಇದ್ದಾರೆ. ಉದ್ಯಮಿ ಆನಂದ ಕೌರಿ ಅವರು ಮಾತನಾಡಿ, ಜಿಲ್ಲೆಯ ಕ್ರಿಕೆಟ್ ಆಟಗಾರರಿಗೆ ಇದೊಂದು ಉತ್ತಮ ಅವಕಾಶವಾಗಲಿದ್ದು ಪ್ರೇಕ್ಷಕರು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಇದೆ. ಪ್ರೇಕ್ಷಕರಿಗೆ ಕುಳಿತುಕೊಳ್ಳಲು ಹೆಚ್ಚಿನ ಅವಕಾಶಗಳನ್ನು ನೀಡಲಾಗುವುದು ಎಂದು ಹೇಳಿದ್ರು. ಈ ಪಂದ್ಯಾವಳಿಗೆ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚ ತಗಲಲಿದ್ದು ಪಂದ್ಯಾವಳಿಯ ನೇರ ಪ್ರಸಾರವನ್ನು ಉತ್ತರ ಕನ್ನಡ ಜಿಲ್ಲೆಯ ಟೆಲಿಕಾಸ್ಟ್ ಹಾಗೂ ಯೂಟ್ಯೂಬ್ನಲ್ಲಿ ವೀಕ್ಷಿಸಬಹುದಾಗಿದೆ ಎಂದು ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ನಾಡವರ ಪ್ರೀಮಿಯರ್ ಲೀಗ್ನ ಅಧ್ಯಕ್ಷ ಹಾಗೂ ವರದಾ ಹೋಟೆಲ್ನ ಮಾಲೀಕರಾದ ಜಗದೀಶ್ ಡಿ ನಾಯಕ್, ಕಾರ್ಯದರ್ಶಿ ಕುಮಾರ್ ಕವರಿ, ಪ್ರಮುಖರಾದ ವಿನಾಯಕ್ ನಾಯಕ್, ಮಹೇಶ್ ನಾಯಕ್ ವನ್ನಳ್ಳಿ, ಚಂದ್ರಹಾಸ್ ನಾಯಕ್, ಸಿರಿ ನಾಯಕ್, ರಾಘವೇಂದ್ರ ನಾಯಕ್, ಪ್ರದೀಪ್ ನಾಯಕ್, ಮನೋಜ್ ನಾಯಕ್ ಸೇರಿದಂತೆ ಇತರರು ಇದ್ದರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ.